ಹಾಯ್ ನಮಸ್ಕಾರ ಎಲ್ರಿಗೂ ನನ್ನ ಕೈರುಚಿಗೆ ಸ್ವಾಗತ ನೋಡಿ ಮೂರೇ ಮೂರು ಇಂಗ್ರೆಡಿಯೆಂಟ್ಸ್ ನ ಬಳಸ್ಕೊಂಡು ಎಷ್ಟು ಸಾಫ್ಟ್ ಆಗಿ ಕೇಕ್ ನ ಮಾಡಬಹುದು ಅದು ಚಾಕ್ಲೇಟ್ ಕೇಕ್ ನ ಈ ಕೇಕ್ ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇವಾಗ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ सूपर आगे नन चानल इन सब्सक्राइब मे सब्सक्राइब मी मत बेल आइकन प्रेस नान यावदे होसा अड़गे हाकिद्रु नोटिफिकेशन बरुत्ते नमस्कार एल्रिगू इवत्तु एल्ला मक्कळिगे एल्रिगू इष्ट आगुवंत ओंदु ईजी केक माडोदु तोरिस्कोड्ता इदीनि मूरे मूरु इंग्रीडियंट्स इदक्के निमगे बटर मैदा एनु बेड इल्लि सक्करे पौडर बेड सक्करेनु बेड एनु बेड मूरे मूरु इंग्रीडियंट्स इल्लि कानिस्ता इदेया इदु मूरु इंग्रीडियंट्स इंद ओंदु सूपर केक रेडी आगुत्ते नानु तोरिस्तीनि इदु ओरियो बिस्किट ई ओरियो बिस्किट अल्लि नावु केक माडोण इवत्तु चॉकलेट केक इदरल्लि एल्लदु इरुत्ते नावु जस्ट हालु मत्ते बेकिंग पौडर अष्टे हाकबेकु एष्टु चेन्नागिरो केक रेडी आगुत्ते नोड्ता इरि इवाग तोरिस्तीनि इदन्न नावु पौडर माड्कोबेकु इदन्न पैकेट न ओडेदु पौडर माड्कोळ्ळोण बिस्किट फर्स्ट पीसस पीस आम मिक्सर पाउडर जस्ट पीस हीगे आमेल मिक्सर कंटिन्यूस ಒಂದೆರಡು ಸಲ ನೀವು ರನ್ ಮಾಡಿದ್ರೆ ಮಿಕ್ಸರ್ ಪೌಡರ್ ಆಗಿಬಿಡುತ್ತೆ ಅದು ವಿತ್ ಕ್ರೀಮ್ ಹಾಕ್ತಾ ಇದೀನಿ ನಾನು ನೋಡಿ ಮಕ್ಕಳಿಗೆ ಚಾಕ್ಲೇಟ್ ಕೇಕ್ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ನೀವು ಯಾವಾಗ ಬೇಕಾದರೂ ಮಾಡ್ಕೋಬಹುದು ಮೈದಾ ಹಿಟ್ಟು ಸಕ್ಕರೆ ಪೌಡರ್ ಅದಿಲ್ಲ ಇದಿಲ್ಲ ಆ ತರ ಏನು ಇಲ್ಲ ಇದೊಂದು ನಾಲ್ಕು ತಂದ್ಕೊಂಡ್ಬಿಡಿ ಆಗಿಬಿಡುತ್ತೆ ಕೇಕ್ ನೋಡಿ ಈಗ ಇದನ್ನ ಪೌಡರ್ ಮಾಡ್ಕೋತೀನಿ ನೋಡಿ ಪೌಡರ್ ಮಾಡಿದೀನಿ ಇದನ್ನ ಫುಲ್ ತೆಕ್ಕೊಂಡ್ಬಿಡಿ ಓಕೆ ಪೌಡರ್ ಆಯ್ತು ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ನಾವು ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ 1 ಕಪ್ ಹಾಲು ಇಟ್ಕೊಂಡಿದ್ದೀನಿ ಎಷ್ಟು ಬೇಕಾಗುತ್ತೆ ಅಂತ ನೋಡೋಣ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು फुल केक बैटर कंसिस्टेंसी आगबेकदु नोडि हीगे इन्नु थिक आगिदे इल्लि ಇದು ಕರೆಕ್ಟ್ ಆಗಿದೆ ಇವಾಗ ಇಲ್ಲಿ ನಾನು 6 ಪ್ಯಾಕೆಟ್ ಓರಿಯೋ ಯೂಸ್ ಮಾಡಿದ್ದೀನಿ ಅದರಲ್ಲಿ 2 ಓರಿಯೋ ಬಿಸ್ಕೆಟ್ ನ ಹಾಗೆ ಉಳಿಸ್ಕೊಂಡಿದ್ದೀನಿ ನಾನು ಇದರಲ್ಲಿ 1 ಕಪ್ ಹಾಲು ತಗೊಂಡಿದ್ನಲ್ಲ 1 ಕಪ್ ಹಾಲು ಹಾಕ್ದೆ ಇನ್ನೊಂದು ಸ್ವಲ್ಪ ತಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಬರಬೇಕು ಅದು ನಾವು ಇದಕ್ಕೆ ವಿತ್ ಕ್ರೀಮ್ ಹಾಕಿದೀವಲ್ಲ ನೋಡಿ ಮತ್ತೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕಿದಿನಿ ನಾನು 1 ಕಪ್ ಹಾಲು ಪ್ಲಸ್ 3 ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕಿದಿನಿ ಇವಾಗ ಇದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಇದಕ್ಕೆ ಇವಾಗ ಬೇಕಿಂಗ್ ಪೌಡರ್ ಹಾಕ್ತಾ ಇದೀನಿ 1 ಟೀಸ್ಪೂನ್ ಇದೆ ಇದು ನೋಡಿ ಈ ಟೀಸ್ಪೂನ್ ಇದು ಇದು ಟೀಸ್ಪೂನ್ ಇದರಲ್ಲಿ 1 ಟೀಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ತಾ ಇದೀನಿ ಇದಕ್ಕೆ ಬೇಕಿಂಗ್ ಸೋಡಾ ಎಲ್ಲ ಹಾಕೋದು ಬೇಡ ಬರಿ ಬೇಕಿಂಗ್ ಪೌಡರ್ ಅಷ್ಟೇ ಹಾಕೋದು ಇದಕ್ಕೆ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದ ಮೇಲೆ ಇವಾಗ ಇದನ್ನ ಕೇಕ್ ಮೋಲ್ಡ್ ಗೆ ಹಾಕಿಬಿಟ್ರೆ ಆಯ್ತು ಈಗ ನೋಡಿ ಕೇಕ್ ಮೋಲ್ಡ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ
ಕೇಕ್ ಮೋಲ್ಡ್ಗೆ ಎಣ್ಣೆ ಹಚ್ಚಿದ್ದೀನಿ, ಮತ್ತೆ ಒಂದು ಬಟರ್ ಪೇಪರ್ ಇಟ್ಟಿದ್ದೀನಿ. ಬಟರ್ ಪೇಪರ್ ಮಾಡೋದು ಹೇಗೆ ಅಂತ ನಾನು ತೋರಿಸಿದ್ದೀನಿ ನನ್ನ ಚಾನಲಲ್ಲಿ, ಈಸಿಯಾಗಿ ಮನೆಯಲ್ಲೇ ಬಟರ್ ಪೇಪರ್ ಮಾಡೋದು ಹೇಗೆ ಅಂತ. ಅದರ ಲಿಂಕು ಮೇಲ್ಗಡೆ ಐ ಬಟನ್ನಲ್ಲಿ ಬರ್ತಾ ಇದೆ, ನೋಡ್ಕೊಳ್ಳಿ. ಈಗ ಇದಕ್ಕೆ ನಾವು ಈ ಕೇಕ್ ಬ್ಯಾಟರ್ನ ಪೋರ್ ಮಾಡೋಣ. ಕರೆಕ್ಟಾಗಿ ಒಂದ್ಸಲ ಹೀಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಬಿಡಿ. ಈಗ ಬ್ಯಾಟರ್ನ ಹಾಕಾಗಿದೆ, ಎರಡು ಸಲ ಟ್ಯಾಪ್ ಮಾಡ್ಕೊಳ್ಳಿ ಹೀಗೆ ಈ ಥರ. ಇಲ್ಲಿ ಎರಡು ಬಿಸ್ಕಿಟ್ನ ಉಳಿಸಿದ್ದೀನಿ ನಾನು. ಇದ್ರ ಮೇಲೆ ಮತ್ತೆ ನೀವು ಡೆಕೋರೇಷನ್ ಅಂತ ಬೇರೆ ಏನು ಮಾಡೋದು ಬೇಡ, ಇದನ್ನೇ ಹೀಗಿಟ್ಬಿಡ್ಬೋದು. ಇಲ್ಲಿ ನೋಡಿ ಈ ಥರ ಹಾಗೇನೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಅದಕ್ಕೆ ನಾನು ವೈಟ್ ಬಿಸ್ಕಿಟ್ ತಗೊಂಡಿದ್ದೀನಿ. ನೋಡಿ ಹೀಗೆ ಕರೆಕ್ಟಾಗಿ ಅರೇಂಜ್ ಮಾಡಿಬಿಡಿ. ಬೆಂದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡಿ ಈಗ ಇದನ್ನ ಬೇಕ್ ಮಾಡೋದಕ್ಕೆ ಇಡೋಣ. ನಾನು ಬಾಣ್ಲೆನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ನಾನು, ಒಂದು 5 ನಿಮಿಷದಿಂದ ಬಿಸಿ ಆಗ್ತಾ ಇದೆ. ಇವಾಗ ಅದನ್ನ ಇಟ್ಟು 35 to 40 ಮಿನಿಟ್ಸು ಬೇಕ್ ಮಾಡೋದಕ್ಕೆ ಇಡ್ಬೇಕು ನಾವು. ಈಗ ಇದು ಬಿಸಿ ಆಗಿದೆ. ಇಲ್ಲಿ ನೋಡಿ ತಳಕ್ಕೆ ನಾನು ಏನು ಹಾಕಿಲ್ಲ, ಉಪ್ಪು ಏನು ಹಾಕಿಲ್ಲ, ಒಂದು ರಿಂಗ್ ಇಟ್ಟಿದ್ದೀನಿ ಅದ್ರ ಮೇಲೆ ಇದನ್ನ ಇಡೋಣ. ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು 35 to 40 ಮಿನಿಟ್ಸು ಹಾಗೆ ಬಿಟ್ಬಿಡೋಣ. ಕರೆಕ್ಟಾಗಿ ಬೇಯುತ್ತೆ ಅದು, ಆಮೇಲೆ ತೋರಿಸ್ತೀನಿ. ನೋಡಿ ಇವಾಗ ಕೇಕ್ ರೆಡಿ ಆಗಿದೆ. ಇಲ್ಲಿ ನೋಡಿ ಮೈದಾ ಹಿಟ್ಟು ಹಾಕಿದ್ರೆ 35 to 40 ಮಿನಿಟ್ಸ್ ಬೇಕಾಗತ್ತಲ್ಲ. ನಾವಿಲ್ಲಿ ಓರಿಯೋ ಬಿಸ್ಕಿಟಿಂದ ಮಾಡಿರೋ ಕೇಕ್ ಅಲ್ವಾ, ಅದಕ್ಕೆ ಎಕ್ಸಾಕ್ಟ್ಲಿ 25 ಮಿನಿಟ್ಸ್ಗೆ ಕೇಕ್ ರೆಡಿ ಆಗಿದೆ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ತುಪ್ಪಿ ಕಾಚೆ ಬರ್ತಾ ಇದೆ. ಇವಾಗ ಗ್ಯಾಸ್ ಆಫ್ ಮಾಡೋಣ, ಇದನ್ನ ಆಚೆ ತೆಗೆದು ಕೇಕ್ನ ಆರಕ್ಕೆ ಬಿಡೋಣ, ಆಮೇಲೆ ಕಟ್ ಮಾಡಿ ತೋರಿಸ್ತೀನಿ. ಇವಾಗ ಕೇಕು ಆರಿದೆ, ಇದನ್ನ ತೆಗಿತಾ ಇದ್ದೀನಿ ನಾನು. ಸ್ವಲ್ಪ ಸೈಡ್ ಹೀಗೆ ಬಿಡಿಸ್ಕೊಳ್ಳಿ, ಆಮೇಲೆ ಇದನ್ನ ಉಲ್ಟಾ ಮಾಡಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಬಟರ್ ಪೇಪರ್ ಹಾಕಿದ್ದೆ ಇವತ್ತು, ಈ ಪೇಪರ್ನ ತೆಗೆದು ಬಿಡಿ, ಈಸಿಯಾಗಿ ಬರುತ್ತೆ. ಇಲ್ಲಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರ ಮೇಲೆ ಸ್ವಲ್ಪ ಡೆಕೋರೇಷನ್ಗೆ ಶುಗರ್ ಬಾಲ್ಸ್ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ ಇದು ನಿಮಗೆ ರೆಡಿ ಸಿಗುತ್ತೆ ಮಾರ್ಕೆಟಲ್ಲಿ. ನೀವು ಕ್ರೀಮ್ ಬೇಕಾದ್ರೆ ವೈಟ್ ಚಾಕ್ಲೇಟಿಂದು ಕ್ರೀಮ್ ಮಾಡ್ಕೊಂಡು ಹಾಕ್ಬೋದು, ವೈಟ್ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಅದನ್ನು ಹಾಕ್ಕೋಬೋದು ನೀವು. ನೋಡಿ ಕೇಕ್ನ ಕಟ್ ಮಾಡ್ತಾ ಇದ್ದೀನಿ, ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಸ್ಪಾಂಜಿಯಾಗಿ ಬಂದಿದೆ ಕೇಕು. ಇದೇ ತರ ನೀವು ಈಸಿಯಾಗಿ ಕೇಕ್ ಮಾಡ್ಕೋಬಹುದು, ಟೇಸ್ಟ್ ಸೂಪರ್ ಆಗಿರುತ್ತೆ, ಎಲ್ಲರೂ ಟ್ರೈ ಮಾಡಿ. ಇದೇ ತರ ನೀವು ಬೇರೆ ಬಿಸ್ಕಿಟ್ ನಿಂದನೂ ಮಾಡ್ಕೋಬಹುದು, ಹೀಗೇನೆ ಇದೇ ಸೇಮ್ ಮೆಥಡ್ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ.